ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಆದಿತ್ಯ ಇದೀಗ ಬೆಂಗಳೂರು ಪೊಲೀಸರಿಗೆ ಶರಣಾಗಿದ್ದು ಆತನನ್ನು ಮಂಗಳೂರಿಗೆ ಕರೆತರಲಾಗಿದೆ. ಇಲ್ಲಿನ ಪೊಲೀಸರು ಈಗ ತನಿಖೆ ಶುರು ಮಾಡಿದ್ದು ಈ ಪ್ರಕರಣ ಭಾರೀ ಸಸ್ಪೆನ್ಸ್ ಉಂಟು ಮಾಡಿದೆ. ಮಂಗಳೂರಿನಲ್ಲಿ ಮಂಗಳೂರು ಏರ್ಪೋರ್ಟ್ ಬಳಿಯಲ್ಲಿ ಬ್ಯಾಗ್ ಅನ್ನು ಇಟ್ಟು ಬಳಿಕ ಶಿವಮೊಗ್ಗ ಮಾರ್ಗವಾಗಿ ಬೆಂಗಳೂರಿಗೆ ತಲುಪಿದ್ದ ಆದಿತ್ಯ ಬೆಂಗಳೂರಿನ ಪೊಲೀಸ್ ಕಚೇರಿಗೆ ತೆರಳಿ ಅಲ್ಲಿ ಶರಣಾಗಿದ್ದಾನೆ. ಐ ಜಿ ನೀಲಮಣಿಯವರ ಎದುರು ಶರಣಾಗಿರುವ ಆದಿತ್ಯ ಅಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪತ್ತೆಯಾಗಿದ್ದಾನೆ. ಈ ಮೂಲಕ ಪ್ರಕರಣಕ್ಕೆ ಅಂತ್ಯ ಕಂಡಿದ್ದು ಇದೀಗ ಆತನ ಹಿಂದೆ ಯಾರಿದ್ದಾರೆ, ಆತ ಮಾಡಿದ್ದೇಕೆ ಎಂಬುವಂತಹ ಕುತೂಹಲ ಮೂಡಿದೆ. ಮಂಗಳೂರಿನಲ್ಲಿ ಬಾಂಬ್ ಇಟ್ಟು ಬಳಿಕ ಶಿವಮೊಗ್ಗದ ಮೂಲಕ ತೆರಳಿರುವ ಆದಿತ್ಯ ಪೊಲೀಸರಿಗೆ ಶರಣಾಗಿದ್ದಾನೆ. ಹಾಗೆ ಆರೋಪಿಯನ್ನು ಅಲಸುಗೂರು ಗೇಟ್ ಪೊಲೀಸರು ಬಿಗಿ ಭದ್ರತೆಯಲ್ಲಿ ಆದಿತ್ಯ ನನ್ನು ಬೆಂಗಳೂರಿನ ACMM ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಅಲ್ಲಿಂದ ಮಂಗಳೂರಿಗೆ ನ್ಯಾಯಾಧೀಶರು ತಲುಪಿಸಿ ನಾಳೆ ಸಂಜೆ 5 ಒಳಗೆ ಮಂಗಳೂರಿನ 6ನೇ JMFC ಕೋರ್ಟ್ಗೆ ಹಾಜರುಪಡಿಸಲು ಸೂಚಿಸಲಾಗಿದೆ. ಆದಿತ್ಯನನ್ನು ವಿಮಾನದ ಮೂಲಕ ಮಂಗಳೂರಿಗೆ ಕರೆತರಲಾಗಿದೆ. ಆದಿತ್ಯ ಏಕೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಹಾಗೂ ಆತನಿಗೆ ಪ್ರೇರಣೆ ಏನು ಎಂಬುದು ಇದೀಗ ಕುತೂಹಲ ಮೂಡಿದೆ. ಆತನ ತನಿಖೆ ಬಳಿಕವಷ್ಟೇ ಎಲ್ಲ ಮಾಹಿತಿಗಳು ಬರಬೇಕಿದೆ. ಮಂಗಳೂರಿನಲ್ಲಿ ಈತ ಸೆಕ್ಯೂರಿಟಿ ಗಾರ್ಡ್ ಹಾಗೂ ಅಡುಗೆ ಕೆಲಸದವನಾಗಿ ಕೆಲಸ ಮಾಡಿದ್ದ. ಬಳಿಕ ಆತ ಬ್ಯಾಂಕ್ ಒಂದರಲ್ಲಿ ಕೂಡ ಕೆಲಸ ಮಾಡಿದ್ದ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಆದರೆ ಕಳೆದ 2 ವರ್ಷಗಳಿಂದ ಈತನ ಕುಟುಂಬದ ಜೊತೆಗೆ ಸಂಪರ್ಕ ಇರಲಿಲ್ಲ. ಈತನ ತಾಯಿ ತೀರಿಕೊಂಡಾಗ ಕೂಡ ಈತ ಮತ್ತೊಂದು ಹುಸಿ ಬಾಂಬ್ ಕರೆ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ಜೈಲಿನಲ್ಲಿ ವಾಸವಾಗಿದ್ದ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈತನು ಇಂಜಿನಿಯರ್ ಹಾಗೂ MBA ಪದವಿ ಪಡೆದಿದ್ದು ಸೂಕ್ತ ಕೆಲಸ ಸಿಗದ ಕಾರಣಕ್ಕೆ ಮಾನಸಿಕ ಅಸ್ವಸ್ಥನಂತೆ ಆಡುತ್ತಿದ್ದ ಎನ್ನುವಂಥ ಮಾಹಿತಿ ಕೂಡ ಸ್ಥಳೀಯರಿಂದ ಲಭ್ಯವಾಗಿದೆ. ಇಂದು ಕೂಡ ಶರಣಾಗುವ ವೇಳೆ ನಾನು ಶರಣಾಗುತ್ತಿದ್ದೇನೆ, ನಾನೇ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಇಟ್ಟಿದ್ದೆ, ನನಗೆ ಕಿರಿಕಿರಿ ಮಾಡಬೇಡಿ ಎಂದು ಪೊಲೀಸರಿಗೆ ತಿಳಿಸಿದ್ದಾನೆ ಎಂಬುವಂಥ ಮಾಹಿತಿ ಲಭ್ಯವಾಗಿದೆ. ಹೋಟೆಲ್ನಲ್ಲೇ ಬಾಂಬ ತಯಾರಿಸಿದನ? ಮಂಗಳೂರಿನಲ್ಲಿ ಹೋಟೆಲೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಆದಿತ್ಯ ಅಲ್ಲಿಯೇ ಬಾಂಬ್ ತಯಾರಿಸುವ ಪೌಡರನ್ನು ಆನ್ಲೈನ್ನಲ್ಲಿ ಖರೀದಿಸಿದ್ದ, ಅಲ್ಲಿಯೇ ಬಾಂಬ್ ತಯಾರಿಸಿದ್ದ ಎನ್ನುವಂತಹ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಈ ನಡುವೆ ಪೊಲೀಸರು ಆತನನ್ನು ಮಂಗಳೂರಿಗೆ ಕರೆತಂದಿದ್ದು ಈಗಾಗಲೇ ತನಿಖೆ ಶುರುವಾಗಿದೆ. ದೇಶದೆಲ್ಲೆಡೆ ಭದ್ರತಾ ವೈಫಲ್ಯ ಇದ್ದು ಈ ಪ್ರಕರಣದಿಂದ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ಎಲ್ಲ ಕಡೆ ತನಿಖೆ ನಡೆಸುತ್ತಿದ್ದಾರೆ. ಮುಂದಾದರೂ ಈ ಬಗ್ಗೆ ಜಾಗೃತಿ ವಹಿಸುವ ಅವಶ್ಯಕತೆ ಇದೆ. ಇಲ್ಲವಾದಲ್ಲಿ ಅನೇಕ ಮುಗ್ಧ ಜೀವಗಳು ಇಂತಹ ಹುಚ್ಚಾಟಕ್ಕೆ ಬಲಿಯಾಗಲಿವೆ. ಎಕ್ ಸಸ್ಪೆಕ್ಟ್ ಆಬ್ಜೆಕ್ಟ್ ಜಿಸ್ಕೋ ಹಮ್ಲೋನೆ ಜೊ ಹೇ ಟೈಮ್ಲಿ ಡಿಟೆಕ್ಟ್ ಕಿಯಾ ಹೇ. ಆದಿತ್ಯ ರಾವ್ ಕಳೆದ 15 ವರ್ಷಗಳಲ್ಲಿ 18 ಕಡೆ ಕೆಲಸ ಮಾಡಿದ್ದ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಆದರೆ ಆತ ಎಲ್ಲ ಕಡೆ ಸರಿಯಾಗಿ ಕೆಲಸ ಮಾಡುತ್ತಿರಲಿಲ್ಲ, ಜೊತೆಗೆ ಉನ್ನತ ಹುದ್ದೆಯನ್ನು ಪಡೆಯಲು ಪರಿತಪಿಸುತ್ತಿದ್ದ ಎನ್ನುವಂಥ ಮಾಹಿತಿ ಲಭ್ಯವಾಗಿದ್ದು, ಆತ ದಿನಕ್ಕೆ 3 ಗಂಟೆ ಇಂಟರ್ನೆಟ್ ಸರ್ಚ್ ಮಾಡುತ್ತಿದ್ದ. ಹೀಗಾಗಿ ಆತ ಯೂಟ್ಯೂಬ್ನಲ್ಲಿ ನೋಡಿ ಬಾಂಬ್ ತಯಾರಿಕೆ ಮಾಡಿದ್ದ ಎನ್ನುವಂಥ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ.